ಸಿದ್ದರಾಮಯ್ಯನವರು ಎಲ್ಲಿ ಹೊಲ ಹೊಲವನ್ನು ಉಳುಮೆ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ನಾನು ನಿಜವಾಗಿರುವಂತ ರೈತ ಕುರಿ ಮುಂದೆ ಊಟ ಮಾಡಿ ಅಲ್ಲೇ ಮಲಗಿದ್ದೇನೆ ಸಿದ್ಧರಾಮಯ್ಯನ ಫಾರ್ಮ್ ಹೌಸ್ ನಲ್ಲಿ ಏನ್ ಬಿತ್ತಿದ್ದಾರೆ ನನ್ನ ಬಿಡದಿ ತೋಟಕ್ಕೆ ಬಂದು ನೋಡ್ಲಿ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಈ ವಾಗ್ದಾಳಿಯನ್ನ ಮಾಡಿದ್ದಾರೆ ಯಾವ ಕುರಿಕಾಯ್ದವ್ರ ಅಂತ ಹೇಳಿ ಇವರೊಬ್ಬರೇ ಕುರಿಕಾಯ್ದಿರೋರು ನಾವು ಚಿಕ್ಕ ಮಕ್ಕಳಿದ್ದಾಗ ಕುರಿ ಮಂದಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಊಟಕ್ಕೆ ಹೋಗು ಅಲ್ಲೇ ಕುರಿ ಮಂದಿ ರಾತ್ರಿ ಮಲಗ್ತಿದ್ದು ಒಬ್ಬರೇ ಅಲ್ಲ ಕುರಿ ಸಾಗಾಣಿಕೆ ಮಾಡಿದ್ರು ಕುರಿ ಸಾಕಿರ್ತಕ್ಕರು ಈಗಲೂ ಸಾಕ್ತಾ ಇದ್ದೇನೆ ಬದ್ಲಿ ಬಿಡಿದ್ದು ತೋಟಕ್ಕೆ ಪಾಪಕ್ಕೆ ಅಲ್ಲೆಲ್ಲ ಭಾಷಣ ಮಾಡಿದ್ದು ನೋಡಿದೆ ಆನ್ಗಲ್ನಲ್ಲಿ ಕುಮಾರಸ್ವಾಮಿ ಏನು ನೇಗಿಲಿಡ್ದವನ ಕೂಲಿ ಕೆಲಸ ಮಾಡೋಣ ಅವನಿಗೇನು ಗೊತ್ತು ಕೃಷಿ ವಿಷಯ ಅಂತೇಳಿ ಕೃಷಿ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ತೋಟಕ್ಕೆ ಬಂದು ನೋಡ್ಲಿ ಇವ್ರೇನ್ ಮಾಡೋರೇ ಸಿದ್ದರಾಮಯ್ಯವರು ಇವರೇನಾದ್ರು ಓಲಿ ಕೃಷಿ ಮಾಡಿರ್ತಕ್ಕಂಥ ನೋಡೋ ನೋಡ್ತೀರಾ ಇಲ್ಲೆಲ್ಲ ಫಾರಮ್ ಹೌಸ್ ಇರಬೇಕಲ್ಲ ಅವರದ್ದು ಅವ್ರೇನು ಮಾಡೋವ್ರ ನಾನೇನು ಮಾಡ್ತಾ ಇದ್ದೀನಿ ನನ್ನ ಬಗ್ಗೆ ಹೇಳಿದ್ರಲ್ಲ ನೇಗಿಲು ಹಿಡಿದವನ ಕೂಲಿ ಕೆಲಸ ಮಾಡವನ ಅಂತ ಹೇಳಿ ಕೂಲಿ ಕೆಲಸನೂ ಮಾಡಿದೀವಿ ನೇಗುಲನು ಹಿಡಿದೀವಿ ಗೊಬ್ಬರನೂ ಹೊತ್ತಿದೀವಿ ತಲೆ ಮೇಲೆ ಇವ್ರೊಬ್ರೇ ಅಲ್ಲ ಈಗ ಸಿದ್ದರಾಮಯ್ಯವರು ಮತ್ತು ಅವ್ರ ಅವರ ಸ್ನೇಹಿತರುಗಳು ಅಲ್ಲಿ ಬೀಳ್ ಬಿಟ್ಟಿರ್ತಕ್ಕಂಥದ್ದು ಜೆಡಿಎಸ್ ಸೋಲಿಸಿ ಬಿಜೆಪಿ ಗೆಲ್ಲಿಸಲಿಕ್ಕೆ ಕೂತಿದ್ದಾರೆ ಅಂತ ನಾನು ಹೇಳ್ತೀಕ ಹೇಳಿಕ್ ಬಯಸ್ತೇನೆ ಅಲ್ಲಿ ಫೈಟ್ ಇರ್ತಕ್ಕಂಥದ್ದು ಹೋರಾಟ ಜೆ ಡಿ ಮತ್ತು ಬಿಜೆಪಿ ನಡುವೆ ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ನಡೆದಿರ್ತಕ್ಕಂಥ ಎಲ್ಲಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ನೇರ ಸ್ಪರ್ಧೆ ನಡೆದಿರ್ತಕ್ಕಂಥದ್ದು ಕಳೆದ ಬಾರಿಯೂ ಸಹ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೋರಾಟ ಮಾಡಿ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ತಗೊಂಡಿದ್ದಾರೆ ಕಾಂಗ್ರೆಸ್ನವರು ನಾನು ಅದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮಾತಿನಲ್ಲಿ ಯಾವುದೇ ಉರುಳಿಲ್ಲ ಅವ್ರು ಅವರು ಬೀಡು ಬಿಟ್ಟಿರ್ತಕ್ಕಂಥದ್ದೇ ಅವ್ರು ಯಾವಾಗಲೂ ಹೇಳ್ತಾರೆ ಜೆಡಿಎಸ್ ಯಾವ ಜಾತಿವಾದ ಹೆಸರು ಮಾತ್ರ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನೆನ್ನೆ ದಿನ ಸಿದ್ದರಾಮಯ್ಯನವರು ಅವರು ತಳವಾರರ ಸಮಾಜದೊಂದು ಸಪರೇಟು ಸಮಾವೇಶ